ನಮಸ್ಕಾರಕ್ಕೆ ಸಿ ನ್ಯೂಸ್ಗೆ ಸ್ವಾಗತ. ಮತ್ತೆ ನ್ಯೂಸ್ ಹೆಡ್ಲೈನ್ಸ್. ಗೆಲುವಿನ ನಂತರವೂ ಕಾಂಗ್ರೆಸ್ ಬಣಗಳ ಮಧ್ಯೆ ತೀವ್ರ ತಿಕ್ಕಾಟ. ಅಧ್ಯಕ್ಷರ ಪರವಿರೋಧವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವ ವಾಗ್ವಾದ ಮುಂದುವರಿಸಿದರೆ ಎಲ್ಲಾ ವಿಷಯಗಳನ್ನು ಬಹಿರಂಗಪಡಿಸಬೇಕಾದೀತೆಂದು ಸಂಸದ ಉನ್ನಿತಾನ್ ಎಚ್ಚರಿಕೆ. ಬೆದ್ರಡ್ಕದಲ್ಲಿರುವ ಬಿಎಚ್ಇಎಲ್ನ ಶೇರ್ ವಹಿಸಿಕೊಳ್ಳಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್. ವಿಧಾನಸಭೆಯಲ್ಲಿ ಕೈಗಾರಿಕೋದ್ಯಮ ಸಚಿವ ಇಪಿ ಜಯರಾಜನ್ ಹೇಳಿಕೆ. ಮುಗ್ರಾಲ್ ಪುತ್ತೂರು ಕುಟುಂಬ ಆರೋಗ್ಯ ಕೇಂದ್ರದಲ್ಲಿ ಇ ಹೆಲ್ತ್ಗೆ ಚಾಲನೆ. ಪಂಚಾಯತ್ನಲ್ಲಿ ಎಲ್ಲರನ್ನೂ ಇ ಹೆಲ್ತ್ ಯೋಜನೆಗೆ ಸೇರಿಸಲು ಗುರಿ. ಕ್ರಷರ್ ಕೋರೆ ವಿರುದ್ಧ ಸಂಸದ ರಾಜಮೋಹನ್ ಉನ್ನಿತಾನ್ ನೀಡಿರುವ ಹೇಳಿಕೆ ಖಂಡನಾರ್ಹ. ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಕರೆದು ಹೇಳಿಕೆ. ಕಾಂಕ್ರೀಟ್ ಕಾಮಗಾರಿ ಪೂರ್ಣಗೊಂಡ ಕಾಸರಗೋಡು ಫೋರ್ಟ್ ರಸ್ತೆ ಸಾರ್ವಜನಿಕರಿಗೆ ಅರ್ಪಣೆ. ನಗರಸಭಾ ಕೌನ್ಸಿಲರ್ ನಡೆಸಿದರು ಉದ್ಘಾಟನಾ ಕಾರ್ಯ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಬಲಿಷ್ಠಗೊಳಿಸಲು ಸೇವಾದಳ ಕಾರ್ಯಕರ್ತರು ಜನಪರ ವಿಷಯಗಳನ್ನು ವಹಿಸಿಕೊಳ್ಳಬೇಕೆಂದು ಡಿಸಿಸಿ ಅಧ್ಯಕ್ಷ ಹಕೀಂ ಕುನಿಲ್ ಕರೆ. ಕಾಂಜಂಗಾಡಲ್ಲಿ ನಡೆಯಿತು ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಸಭೆ. ಇದೀಗ ವಾರ್ತೆಗಳು ವಿವರವಾಗಿ. ರಾಜಮೋಹನ್ ಉನ್ನಿತಾನ್ರ ಚುನಾವಣಾ ಗೆಲುವಿನ ಕುರಿತಾಗಿ ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ನೊಳಗೆ ತೀವ್ರ ವಾಗ್ವಾದ ನಡೆಯುತ್ತಿದೆ. ಅಧ್ಯಕ್ಷರ ಬೆಂಬಲಿಗರು ಹಾಗೂ ವಿರೋಧಿಗಳ ಮಧ್ಯೆ ಈ ಜಗಳ ಉಂಟಾಗಿದೆ. ಇದೇ ವೇಳೆ ತನ್ನ ಗೆಲುವಿನ ಕುರಿತು ವ್ಯಥ ಹಕ್ಕು ಸ್ಥಾಪನೆಗೆ ಯತ್ನಿಸಿದರೆ ಹಲವು ವಿಷಯಗಳನ್ನು ಬಹಿರಂಗಗೊಳಿಸಬೇಕಾದೀತೆಂದು ಉನ್ನಿತಾನ್ ಎಚ್ಚರಿಕೆ ನೀಡಿದ್ದಾರೆ. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇದೀಗ ರಾಜಮೋಹನ್ ಉನ್ನಿತಾನ್ರ ವಿಜಯದ ಕುರಿತು ಎರಡು ಬಣಗಳ ಮಧ್ಯೆ ತೀವ್ರ ವಾಗ್ವಾದ ಆರಂಭಗೊಂಡಿದೆ. ಅಧ್ಯಕ್ಷರ ಪರವಾಗಿ ಇರುವವರು ಮತ್ತು ವಿರೋಧಿಸುವವರ ನಡುವೆ ನವ ಮಾಧ್ಯಮದಲ್ಲಿ ಸಂಘರ್ಷ ನಡೆಯುತ್ತಿದೆ. ಇದೇ ವೇಳೆ ತನ್ನ ಯಶಸ್ಸಿಗೆ ಯಾರಾದರೂ ಹಕ್ಕು ಸ್ಥಾಪಿಸಿದರೆ ಎಲ್ಲ ವಿಷಯಗಳನ್ನು ತಾನು ಬಯಲುಗೊಳಿಸಬೇಕಾದೀತೆಂದು ಸಂಸದ ರಾಜಮೋಹನ್ ಉನ್ನಿತಾನ್ ಎಚ್ಚರಿಕೆ ನೀಡಿದ್ದಾರೆ. ഞാൻ പറയുന്നു, ഞാൻ കാസർഗോട്ട് പാർലമെന്റ് അംഗമായത് കോൺഗ്രസ് പാർട്ടിയും യു ഡി എഫും ഒറ്റക്കെട്ടായി നിന്നുകൊണ്ടാണ്. എനിക്ക് ആരെക്കുറിച്ചും പരാതിയില്ല, ഞാൻ ആരെക്കുറിച്ചും പരാതി ഉന്നയിക്കത്തില്ല. അതുകൊണ്ട് ആരെങ്കിലുമൊക്കെ അനാവശ്യമായി എൻ്റെ പിതൃത്വം ഏറ്റെടുക്കാൻ വരരുത്. എട്ടുകാലി മമ്മൂഞ്ഞുകളാകാൻ ശ്രമിക്കരുത്. ശ്രമിച്ചാൽ ആ മമ്മൂഞ്ഞുകളുടെ ചരിത്രം എനിക്ക് പറയേണ്ടി വരും. പറയിപ്പിച്ച് വെറുതെ വഷളാവരുത്. അതുകൊണ്ട് ഞാൻ നിങ്ങളോട് ഒരിക്കൽ കൂടി ആവർത്തിച്ച് പറയാം, ഈ സോഷ്യൽ മീഡിയയിലെ യുദ്ധം അവസാനിപ്പിക്കുക. നമുക്ക് ഇനിയും ഇനിയും ഒരുപാട് കാതം മുന്നോട്ട് പോകാനുണ്ട്. ലോക്സഭാ ചുനാവണയിൽ കാംഗ്രസിന് ഗെലുവിന് നന്തരവും മുന്തുവരിയുത്തിരോ വിവാദത്തിന്റെ കാംഗ്രസ് നേതാരരു അസംതൃപ്തരായിട്ടുണ്ട്. ಅಧ್ಯಕ್ಷರನ್ನು ಗುರಿಯಾಗಿಸಿ ಒಂದು ಬಣ ಮಾತಿನ ವಾಗ್ದಾಳಿ ನಡೆಸಿದರೆ ಇನ್ನೊಂದು ಬಣ ಅವರ ಪರವಾಗಿ ವಾಗ್ವಾದ ನಡೆಸುತ್ತಿದೆ. ಕಾಸರಗೋಡು ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಬಿದ್ರಡ್ಕದಲ್ಲಿರುವ ಸಂಯುಕ್ತ ಕೈಗಾರಿಕಾ ಸಂಸ್ಥೆಯಾದ ಬಿಎಚ್ಇಎಲ್ನ ಷೇರ್ಗಳನ್ನು ವಹಿಸಿಕೊಳ್ಳಲು ಕೇರಳ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಪ್ರಸ್ತುತ ಬೆಲ್ ಇಎಂಎಲ್ ಸಂಯುಕ್ತವಾಗಿ ಈ ಕೈಗಾರಿಕಾ ಸಂಸ್ಥೆಯನ್ನು ನಡೆಸುತ್ತಿದೆ. ಕಾಸರಗೋಡು ಮೊಗ್ರಾಲ್ ಪುತ್ತೂರು ಪಂಚಾಯತಿನ ಬೆದ್ರಡ್ಕದಲ್ಲಿ ಕಾರ್ಯಾಚರಿಸುವ ಬೆಲ್ ಇಎಂಎಲ್ ಸಂಯುಕ್ತ ಕೈಗಾರಿಕೋದ್ಯಮವನ್ನು ವಹಿಸಿಕೊಳ್ಳಲು ಕೇರಳ ಸರ್ಕಾರ ತೀರ್ಮಾನಿಸಿದೆ. ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಇದರ ಷೇರುಗಳನ್ನು ಹೊಂದಿವೆ. ಬೆಲ್ ಸಂಸ್ಥೆಗೆ 51% ಷೇರು ಹಾಗೂ ಕೇರಳದ ಇಎಂಎಲ್ಗೆ 41% ಷೇರುಗಳಿವೆ. ಈ ಕೈಗಾರಿಕೋದ್ಯಮದ ಋಣ ಬಾಧ್ಯತೆಗಳನ್ನು ವಹಿಸಿಕೊಳ್ಳುವ ಕುರಿತು ಬೆಲ್ ನಿರ್ದೇಶಕ ಮಂಡಳಿಯ ಹಾಗೂ ಕೇಂದ್ರ ಕೈಗಾರಿಕೋದ್ಯಮ ಇಲಾಖೆಯ ಒಪ್ಪಿಗೆ ಲಭಿಸಿದ ಕೂಡಲೇ ಈ ಬಗೆಗಿನ ಕ್ರಮಗಳನ್ನು ತ್ವರಿತಗೊಳಿಸಲಾಗುವುದು. ಕೇಂದ್ರ ಸರ್ಕಾರ ಷೇರುಗಳನ್ನು ಮಾರಾಟ ಮಾಡಲು ತೀರ್ಮಾನಿಸಿದ ಬಿಇಎಂಎಲ್ಗೆ ಪಾಲಕ್ಕಾಡು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ 374 ಎಕರೆ ಜಮೀನನ್ನು ನೀಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿ ಸೋಮವಾರ ಕೈಗಾರಿಕಾ ಸಚಿವ ಪಿ ಜಯರಾಜನ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಖಾಸಗಿಯವರಿಗೆ ವಹಿಸಿಕೊಡಲು ತೀರ್ಮಾನಿಸಿದ ಸಾರ್ವಜನಿಕ ಕೈಗಾರಿಕೋದ್ಯಮ ಸಂಸ್ಥೆಯಾದ ಪಾಲಕ್ಕಾಡಿನ ಹಿಂದೂಸ್ತಾನ್ ನ್ಯೂಸ್ ಪ್ರಿಂಟ್ ಲಿಮಿಟೆಡ್ ಮತ್ತು ಇನ್ಸ್ಟ್ರೂಮೆಂಟೇಷನ್ ಲಿಮಿಟೆಡ್ಗಳನ್ನು ವಹಿಸಿಕೊಳ್ಳಲು ಸರ್ಕಾರ ಸಿದ್ಧವೆಂದು ಸಚಿವರು ವಿಧಾನಸಭೆಗೆ ತಿಳಿಸಿದ್ದಾರೆ. ಆರೋಗ್ಯ ಇಲಾಖೆಯ ಇ ಹೆಲ್ತ್ ಯೋಜನೆಗೆ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಚಾರ ಲಭಿಸತೊಡಗಿದೆ. ಆರೋಗ್ಯ ರಂಗದಲ್ಲಿ ಹೊಸ ವಿಧಾನದ ಸೃಷ್ಟಿಗೆ ಇ ಹೆಲ್ತ್ ಯೋಜನೆಗೆ ಮೊಗ್ರಾಲ್ ಪುತ್ತೂರು ಕುಟುಂಬ ಆರೋಗ್ಯ ಕೇಂದ್ರದಲ್ಲಿ ಚಾಲನೆ ನೀಡಲಾಯಿತು. ಆರೋಗ್ಯ ಇಲಾಖೆಯ ಈ ಆರೋಗ್ಯ ಕಾರ್ಯಕ್ರಮವು ಜಿಲ್ಲೆಯಲ್ಲಿ ಭಾರೀ ಜನಪ್ರಿಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮಾದರಿಯನ್ನು ಸೃಷ್ಟಿಸಲು ಮೊಗ್ರಾಲ್ ಪುತ್ತೂರು ಕುಟುಂಬ ಆರೋಗ್ಯ ಕೇಂದ್ರದಲ್ಲಿ ಈ ಆರೋಗ್ಯ ಯೋಜನೆ ಆರಂಭಿಸಲಾಗಿದೆ. ಇದರೊಂದಿಗೆ ಕೇಂದ್ರಕ್ಕೆ ಬರುವ ಜನರು ಯಾವುದೇ ವೈದ್ಯಕೀಯ ದಾಖಲೆಗಳಿಲ್ಲದೆ ಆರೋಗ್ಯ ಕಾರ್ಡನ್ನು ಮಾತ್ರ ಬಳಸಲು ಸಾಧ್ಯವಾಗುತ್ತದೆ. ಆಧಾರ್ ಇ ಹೆಲ್ತ್ಗೆ ಲಿಂಕ್ ಮಾಡುವವರಿಗೆ ಅನನ್ಯ ಆರೋಗ್ಯ ಗುರುತಿನ ಚೀಟಿಯನ್ನು ನೀಡಲಾಗುತ್ತದೆ. ಆರೋಗ್ಯ ಕೇಂದ್ರಕ್ಕೆ ಬರುವ ರೋಗಿಗಳಿಗೆ ಸ್ವಾಗತ ಕೌಂಟರ್ನಲ್ಲಿ ಗುರುತಿನ ಚೀಟಿ ಲಭಿಸುವುದು. ಇದರೊಂದಿಗೆ ಆರೋಗ್ಯ ಮಾಹಿತಿಯನ್ನು ಲಿಂಕ್ ಮಾಡುವ ಎಲ್ಲ ಆಧಾರ್ಗಳನ್ನು ದಾಖಲಿಸಲಾಗುತ್ತದೆ. ಆರೋಗ್ಯ ಮಾಹಿತಿಗಳಾದ ಧೂಮಪಾನ, ಕುಡಿಯುವ ಹವ್ಯಾಸ, ಮೊದಲೇ ಅಸ್ತಿತ್ವದಲ್ಲಿರುವ ಕಾಯಿಲೆಗಳು, ಕುಟುಂಬದ ಮಾಹಿತಿ ಹಾಗೂ ಇರುವ ಸ್ಥಳಗಳನ್ನು ದಾಖಲಿಸಲಾಗುತ್ತದೆ. ಚಿಕಿತ್ಸೆಗೆ ಸಂಬಂಧಿಸಿದ ಎಲ್ಲ ತಪಾಸಣಾ ವರದಿಗಳನ್ನು ಆನ್ಲೈನ್ನಲ್ಲಿ ಆರೋಗ್ಯ ಕಾರ್ಡ್ಗೆ ನವೀಕರಿಸಲಾಗುತ್ತದೆ.
ಆರೋಗ್ಯ ಕಾರ್ಡ್ ವ್ಯವಸ್ಥೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆರೋಗ್ಯ ಹಾಗೂ ಆರೋಗ್ಯ ವಿಮಾ ಯೋಜನೆ ಪರಿಣಾಮಕಾರಿಯಾಗಲು ಸಹಾಯ ಮಾಡುತ್ತದೆ. ಮೊಗ್ರಲ್ ಪುತ್ತೂರು ಪಂಚಾಯತಲ್ಲಿ 70% ಜನರು ಈ ಆರೋಗ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದನ್ನು 100% ಏರಿಸುವ ಗುರಿಯನ್ನು ಇರಿಸಲಾಗಿದೆ. ಒರುಪಾಡು ಕ್ಯಾಂಪ್ വെച്ചു 70% ആളുകളെ നമ്മൾ ആധാർ ലിങ്ക് ചെയ്തു കഴിഞ്ഞു. ഇനിയൊരു 30% ആളുകളെ വീടുകൾ പോയി, അവർ ക്യാമ്പിൽ വരാൻ തയ്യാറാകുന്നില്ല, അവർ വീടുകളിൽ പോയി ആധാർ ലിങ്ക് ചെയ്യുകയാണ്. അതിനുശേഷം ഇവരുടെ വീടുകളിൽ പോയി അവരുടെ ആരോഗ്യ കാര്യങ്ങൾ മറ്റുള്ള കാര്യങ്ങളൊക്കെ ഈ ടാബിൽ കളക്ട് ചെയ്തുകൊണ്ട് നമ്മൾ ഈ ഇതിലേക്ക് ഈ ഹെൽത്തുമായി ബന്ധപ്പെടുത്തും. അപ്പോൾ മൊത്തത്തിൽ ഒരാൾ ആധാർ നമ്പർ ഈ യുനിക് കാർഡ് കൊണ്ടുവന്ന് കഴിഞ്ഞാൽ ഡോക്ടർമാരുടെ പിന്നെ കമ്പ്യൂട്ടറിൽ ഇവരുടെ ഫാമിലിയുടെ മൊത്തം ഡീറ്റെയിൽ കാണാൻ വേണ്ടി സാധിക്കും. ಮೊಗ್ರಾಲ್ ಪುತ್ತೂರು ಈ ಆರೋಗ್ಯ ಯೋಜನೆಯ ಅನುಷ್ಠಾನದಲ್ಲಿ ಜಿಲ್ಲೆಯ 2ನೇ ಕೇಂದ್ರವಾಗಿದೆ. ಈ ಆರೋಗ್ಯ ಯೋಜನೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎ ಜಲೀಲ್ ಉದ್ಘಾಟಿಸಿದರು. ಆರೋಗ್ಯ ಕಾಯಂ ಸಮಿತಿ ಅಧ್ಯಕ್ಷ ಹಮೀದ್ ಬಳ್ಳೂರು ಅಧ್ಯಕ್ಷತೆ ವಹಿಸಿದ್ದರು. ಕ್ರಷರ್ ಹಾಗೂ ಕೋರೆ ವ್ಯವಸಾಯದ ವಿರುದ್ಧ ಸಂಸದ ರಾಜಮೋಹನ್ ಉಣ್ಣಿತಾನ್ ರವರು ಮಾತನಾಡಿದ್ದು ಖಂಡನಾರ್ಹ. ಕ್ರಷರ್ ಹಾಗೂ ಕೋರೆ ವ್ಯವಸಾಯಗಾರರು ಕಾನೂನುಗಳನ್ನು ಪಾಲಿಸಿಯೇ ವ್ಯವಹಾರ ನಡೆಸುತ್ತಿದ್ದಾರೆಂದು ಸಮಿತಿ ಸದಸ್ಯರು ಕಾಸರಗೋಡಲ್ಲಿ ಸುದ್ದಿಗೋಷ್ಠಿ ಕರೆದು ತಿಳಿಸಿದ್ದಾರೆ. ಲೋಕಸಭೆ ವಿಧಾನಸಭೆಗಳು ರೂಪಿಸಿದ ಕಾನೂನುಗಳನ್ನು ಪಾಲಿಸಿಯೇ ರಾಜ್ಯದಲ್ಲಿ ಕ್ರೆಷರ್ ಕೋರೆ ವ್ಯವಸಾಯಗಳನ್ನು ಮಾಡಲಾಗುತ್ತಿದೆ. ಕೇಂದ್ರ ರಾಜ್ಯ ಸರ್ಕಾರಗಳು ನಿರ್ದೇಶಿಸಿದ ಎಲ್ಲ ಇಲಾಖೆಗಳ ಹಾಗೂ ಸಮಿತಿಗಳ ಸೂಕ್ಷ್ಮವಾದ ಪರಿಶೀಲನೆ ಬಳಿಕ ಪರವಾನಿಗೆ ಲಭಿಸಿದೆ. ಉನ್ನತ ಕಾನೂನು ನಿರ್ಮಾಣ ಸಭೆಯಲ್ಲಿನ ಸದಸ್ಯರಾಗಿರುವ ಸಂಸದ ರಾಜಮೋಹನ್ ಉಣ್ಣಿತಾನ್ರು ಅಲ್ಲಿರುವ ಕಾನೂನು ಹಾಗೂ ಹೈಕೋರ್ಟ್ ಆದೇಶವನ್ನು ಬಹಿರಂಗವಾಗಿಯೇ ಸವಾಲಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರು ಪ್ರತಿಭಟನಾ ನಿರತರಲ್ಲಿಗೆ ತೆರಳಿ ಈ ರೀತಿ ಮಾತನಾಡಿದ್ದು ಕೇವಲ ಸಭಿಕರ ಚಪ್ಪಾಳೆಗೋಸ್ಕರ ಎಂದು ಕ್ರಷರ್ ಕೋರೆ ವ್ಯವಸಾಯ ಅಸೋಸಿಯೇಷನ್ ಸಮಿತಿ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಮ್ಮ ನಿವೃತ್ತ MP ಈ ಸಮರತ್ತಿನ ಆವೇಶಂ ಪಗರ್ನೊಂಡು ഒരു പ്രസംഗമൊക്കെ നടത്തുകയുണ്ടായി. ഞങ്ങളുടെയൊക്കെ ശ്രദ്ധയിൽപ്പെട്ടിട്ടുണ്ടാവും. അപ്പോൾ അദ്ദേഹം പറഞ്ഞിരിക്കുന്നത് ഒരു കാരണവശാലും ഈ വ്യവസായം അവിടെ നടത്തിക്കൊണ്ടുവരാൻ സമ്മതിക്കില്ല. അത് അങ്ങനെ തുടങ്ങുകയാണെങ്കിൽ ടിപ്പറടിച്ച് ആളുകളെ കൊന്ന് ഇതിൻ്റെ മുതലാളിമാരൊക്കെ എങ്ങനെയാണ് അദ്ദേഹത്തിൻ്റെ അദ്ദേഹം ഉപയോഗിച്ചിരിക്കുന്ന ഭാഷ എങ്ങനെയാണ് അത് അങ്ങനെ ടിപ്പറടിച്ച് കൊല്ലുകയാണെങ്കിൽ ആദ്യം എന്നെ കൊന്നിട്ട് മാത്രമേ ഇതൊക്കെ നടത്തിക്കൊണ്ടാൻ പറ്റുള്ളൂ എന്നൊക്കെയാണ് അദ്ദേഹം പറഞ്ഞിരിക്കുന്നത്. ഈ രീതിയായി കാനൂനു പാലിച്ച് ക്രഷർ കോര വ്യവസായ നടത്തുന്നവര വിരുദ്ധ പ്രതിഭടന നടത്തിരുവതു ഇതര രാജ്യദ ലോബികളു എന്നു ആരോപിച്ചു. കാസർഗോഡിൽ കരെ സുദ്ദിഗോഷ്ഠിയിൽ സമിതി പദാധികാരികളായ സാദിഖ് ഹനീഫ് നെല്ലിക്കുന്നു, ഫറൂഖ് കാസ്മി, ഖമാരൻ മടത്തിൽ, നാഗരാജ്, അബ്ദുൾ റഹ്മാൻ മുതലായവരു ഉപസ്ഥിതരിദ്ദരു. ಕಾಸರಗೋಡು ಫೋರ್ಟ್ ರಸ್ತೆಯನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಡಲಾಯಿತು. ಕಾಂಕ್ರೀಟ್ ಕಾಮಗಾರಿ ಪೂರ್ಣಗೊಂಡ ನಿಟ್ಟಿನಲ್ಲಿ ಕಳೆದ ದಿನ ಸಾರ್ವಜನಿಕರಿಗೆ ಅರ್ಪಿಸಲಾಯಿತು. ನಗರಸಭಾ ಕೌನ್ಸಿಲರ್ ರಾಶೀದ್ ಪೂರಣಂ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಕಾಂಕ್ರೀಟ್ ಕಾಮಗಾರಿ ಪೂರ್ಣಗೊಂಡ ಕಾಸರಗೋಡು ಫೋರ್ಟ್ ರಸ್ತೆಯನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಡಲಾಯಿತು. ಸಾರ್ವಜನಿಕರಿಗೆ ಬಿಟ್ಟುಕೊಡುವ ಈ ಕಾರ್ಯವನ್ನು ನಗರಸಭಾ ಕೌನ್ಸಿಲರ್ ರಾಶೀದ್ ಪೂರಣಂ ನಿರ್ವಹಿಸಿದರು. ಆಸಿಫ್ ಅಧ್ಯಕ್ಷತೆ ವಹಿಸಿದರು. ಅಬ್ದುಲ್ ರಹಮಾನ್ ಬಾಕವಿ, ಫಸಲ್ ರಹಮಾನ್, ಅಹಮದ್ ಹಾಜಿ, ನೌಶಾದ್ ಖರೀಪೋಡಿ, ಟಿ ಮುಸ್ತಫಾ, ಅಬ್ದುಲ್ ರಹೀಮ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಬಲಿಷ್ಠಗೊಳಿಸಲು DCC ಅಧ್ಯಕ್ಷ ಹಾಕಿಂ ಕುನಿಲ್ ಕರೆಯುತ್ತಿದ್ದಾರೆ. ಪಕ್ಷವನ್ನು ಬಲಿಷ್ಠಗೊಳಿಸಲು ಜನಪರ ವಿಷಯಗಳನ್ನು ತೆಗೆದುಕೊಳ್ಳಬೇಕೆಂದು ಕಾರ್ಯಕರ್ತರಿಗೆ ಅವರು ಮನವಿ ಮಾಡಿದರು. ಕಾಂಜಂಗಾಡ್ನ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ನಾಯಕರ ಸಭೆ ಕಾಂಜಂಗಾಡಲ್ಲಿ ನಡೆಯಿತು. DCC ಅಧ್ಯಕ್ಷ ಹಕೀಂ ಕುನಿಲ್ ಸಭೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠಗೊಳಿಸಲು ಸೇವಾದಳದ ಕಾರ್ಯಕರ್ತರು ಜನಪರ ವಿಷಯಗಳನ್ನು ತೆಗೆದುಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು. ವರ್ಷಗಳೋಡು ತಾಮಸಿಚದು ಒಂದು ಮುರಿಯುಳ್ಳ ഒരു കെട്ടിടത്തിൻ്റെ അകത്താണ്. അതിനുശേഷം 35 വർഷക്കാലം അന്ന് സംസ്ഥാനം ഭരിച്ച മുഖ്യമന്ത്രി വലിയ ആദർശവാനായിരുന്നു. അദ്ദേഹത്തിൻ്റെ ഗ്ലാമറിലാണ് ആ സംസ്ഥാനം ഭരിച്ച് മുന്നോട്ട് പോയത്. പിന്നീട് 2 തവണ മുഖ്യമന്ത്രിയായിരുന്ന CPM നേതാവ് ഓട്ടോറിക്ഷയിൽ സഞ്ചരിച്ചിട്ടാണ് ആ സംസ്ഥാനത്തിൻ്റെ മുഖ്യമന്ത്രി സ്ഥാനം നിലനിർത്തിയത്. ഇതൊക്കെ നമുക്ക് പറയാൻ പറ്റുന്നത്. പക്ഷെ ആ സംസ്ഥാനത്ത് 18 MPമാർ ഒരു പാർട്ടിക്ക് ഉണ്ടായത് ആദർശമുള്ള നേതാക്കന്മാരെ കണ്ടിട്ടുണ്ട്. വലിയ പാരമ്പര്യം പറഞ്ഞിട്ടുണ്ട് ആ സംസ്ഥാനത്ത് നേടിക്കൊണ്ട് വികസനങ്ങളെക്കുറിച്ചാണ്. കഴിഞ്ഞ 5 വർഷക്കാലം മമതാ ബാനർജിയുമായി നേരിട്ട് യുദ്ധം നടത്തി മുന്നോട്ട് പോയ ഒരു പ്രധാനമന്ത്രി ആയിട്ടുള്ള
ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅಧ್ಯಕ್ಷತೆ ವಹಿಸಿದ್ರು. ಸಮಿತಿ ರಾಜ್ಯ ಉಪಾಧ್ಯಕ್ಷ ಡಿ ಬಾಬು ಮುಖ್ಯ ಭಾಷಣ ಮಾಡಿದರು. ಕಾಂಜಂಗಾಡ್ ಬ್ಲಾಕ್ ಅಧ್ಯಕ್ಷ ಬಾಲಕೃಷ್ಣ, ವಲಯ ಅಧ್ಯಕ್ಷ ಎಂ ಕುಂಜಿಕೃಷ್ಣ, ರಾಜ್ಯ ಕಾರ್ಯದರ್ಶಿ ಸಕ್ರಿಯ ಥಾಮಸ್, ಶೋಭನಾ ರಾಮಚಂದ್ರ, ಮಜೀದ್ ಶಿಬು, ಕೆಸಿ ಮೋಹನ್, ಸಿ ರೂಪೇಶ್ ಮೊದಲಾದವರು ಮಾತನಾಡಿದರು. ಹೊಸಂಗಡಿಯಲ್ಲಿ ಚರಂಡಿಗಳು ತ್ಯಾಜ್ಯಗಳಿಂದ ತುಂಬಿದ್ದು ನೀರು ಹರಿಯಲು ಸ್ಥಳವಿಲ್ಲದಂತಾಗಿದೆ. ಇದರಿಂದಾಗಿ ಪೇಟೆಯಲ್ಲಿ ದುರ್ಗಂಧ ಬೀರುತ್ತಿದ್ದು ಸಾರ್ವಜನಿಕರಿಗೆ ನಡೆದಾಡಲು ಕೂಡ ಕಷ್ಟಕರವಾಗಿದೆ. ಆದುದರಿಂದ ಆದಷ್ಟು ಶೀಘ್ರವಾಗಿ ಶುಚಿ ಕಾರ್ಯಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ವಹಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಕುರಿತು ಒಂದು ವರದಿ. ಮಂಜೇಶ್ವರದ ಹೊಸಂಗಡಿ ಪೇಟೆಯಲ್ಲಿನ ಚರಂಡಿಗಳಲ್ಲಿ ತ್ಯಾಜ್ಯಗಳು ತುಂಬಿ ದುರ್ಗಂಧ ಬೀರುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ವಿವಿಧೆಡೆಯಿಂದ ಹರಿದ ನೀರು ಪೇಟೆಯ ರಸ್ತೆ ಬದಿಯಲ್ಲಿ ಹರಿಯಲು ಸ್ಥಳವಿಲ್ಲದೆ ಕಟ್ಟಿ ನಿಲ್ಲುತ್ತಿದೆ. ಇದರಿಂದಾಗಿ ಪಾದಾಚಾರಿಗಳು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಬಗ್ಗೆ ಪಂಚಾಯತ್ ಅಧಿಕಾರಿಗಳಲ್ಲಿ ತಿಳಿಸಿದಾಗ ರಾಷ್ಟ್ರೀಯ ಹೆದ್ದಾರಿ ವಿಭಾಗಕ್ಕೆ ದೂರು ನೀಡಲು ತಿಳಿಸಿದ್ದಾರೆ ಎನ್ನಲಾಗಿದೆ. ಕೆಲ ದಿನಗಳ ಹಿಂದೆ ಪೇಟೆಯ ಚರಂಡಿಯಲ್ಲಿದ್ದ ತ್ಯಾಜ್ಯಗಳನ್ನು ಊರವರು ಹಾಗೂ ವ್ಯಾಪಾರಿಗಳು ಶುಚೀಕರಿಸಿದ್ದಾರೆ. ಆನೆಕಲ್ಲು ಭಾಗಕ್ಕೆ ತೆರಳುವ ರಸ್ತೆಯಲ್ಲಿ ಚರಂಡಿ ಸಂಪೂರ್ಣ ಮಣ್ಣು ಹಾಗೂ ಕಸ ಕಡ್ಡಿಗಳಿಂದ ತುಂಬಿದ ಕಾರಣ ನೀರು ರಸ್ತೆಯಲ್ಲಿ ಹರಿದು ಜಲಾವೃತಗೊಂಡಿತು. ಇದರಿಂದಾಗಿ ಪಾದಾಚಾರಿಗಳು ಸಂಕಷ್ಟ ಅನುಭವಿಸಿದರು. മഴകാലത്തെ മഴവെള്ള വരുമ്പോൾ ഇതിൻ്റെ പോകുന്ന ഒരു വ്യവസ്ഥയില്ല. ഒരു ഡ്രെയിനേജ് നല്ലതായ ഒരു ഡ്രെയിനേജ് ഇല്ല. ആ ഡ്രെയിനേജ് ഉണ്ടെങ്കിലും അത് ബ്ലോക്കായിട്ടുണ്ട്. പല ഭാഗത്തുനിന്നും വരുന്ന വെള്ളം അസംഗഡിലേക്ക് കെട്ടിക്കിടക്കുകയാണ്. അത് റോഡിലേക്ക് പോകുന്ന ഒരു സ്ഥിതിയാണ് കാഴ്ചപ്പാടാണ് നമ്മൾ കാണുന്നത്. അതുകൊണ്ട് ഈ ഇത്തരത്തിലുള്ള സംഭവത്തിൽ ജനങ്ങൾക്ക് ഒരു ഭയങ്കര ആശങ്കയുണ്ട്. ഇപ്പോൾ തന്നെ നമ്മൾക്കറിയാം കേരളത്തിൻ്റെ പല ഭാഗങ്ങളിലും പല രോഗങ്ങളും സാംക്രാമിക രോഗങ്ങളും വരുന്നൊരു സ്ഥിതിയാണുള്ളത്. അപ്പോൾ അത്തരത്തിലുള്ള ആ രോഗങ്ങൾ പടരാനാണ് സാധ്യത ഉള്ളത്. അപ്പോൾ അത്തരത്തിലുള്ള ഒരു വ്യവസ്ഥ ഉണ്ടാക്കാൻ വേണ്ടിയിട്ട് പഞ്ചായത്ത് അല്ലെങ്കിൽ NH ഓർ രണ്ടുപേരും ഒഴിഞ്ഞു മാറുന്നതാണ് ജനങ്ങളുടെ മുന്നിൽ നിന്ന്. പഞ്ചായത്ത് പറയുന്നത് ഞങ്ങൾക്ക് ആ അധികാരമില്ല അങ്ങനെ പറഞ്ഞത്, NH പറയുന്നത് ഞങ്ങൾക്ക് ആ അധികാരമില്ല എന്ന് പറയുന്നു. അപ്പോൾ അതുകൊണ്ട് ജനങ്ങൾക്ക് ഭയങ്കര ആശങ്ക. ഇത് ആരാണ് ചെയ്യേണ്ടത്, ഇതിന് ഉത്തരവാദി ആരാണെന്ന് ജനങ്ങൾക്കൊന്നും അറിയിക്കേണ്ട ബാധ്യത. ಜತೆಗೆ ಚರಂಡಿಯ ನೀರು ಹರಿದು ಬಸ್ಸು ತಂಗುದಾಣದೊಳಗೆ ಬರುತ್ತಿದೆ. ಮಳೆಗಾಲದ ಪೂರ್ವಭಾವಿಯಾಗಿ ಚರಂಡಿಯಿಂದ ಕಸಕಡ್ಡಿ ಮಣ್ಣು ತೆರವುಗೊಳಿಸದೆ ಇರುವುದು ಈ ಸ್ಥಿತಿಗೆ ಕಾರಣವೆನ್ನಲಾಗಿದೆ. ಇದೀಗ ಹೊಸಂಗಡಿ ರಾಷ್ಟ್ರೀಯ ಹೆದ್ದಾರಿ, ಆನೆಕಲ್ಲು ರಸ್ತೆ, ರೈಲ್ವೆ ಗೇಟ್ ಸಮೀಪದ ಚರಂಡಿಗಳಲ್ಲೂ ತ್ಯಾಜ್ಯಗಳು ಹಾಗೂ ಮಾಲಿನ ಜಲ ತುಂಬಿಕೊಂಡಿವೆ. ಸರಿಯಾದ ರೀತಿಯಲ್ಲಿ ಮಳೆಗಾಲ ಆರಂಭವಾದರೆ ಸಾಂಕ್ರಾಮಿಕ ರೋಗಗಳು ಇದರಿಂದಾಗಿ ಹರಡುವ ಭೀತಿಯಲ್ಲಿದ್ದಾರೆ ಇಲ್ಲಿನ ಸ್ಥಳೀಯ ನಿವಾಸಿಗಳು. ಆದುದರಿಂದ ಸಂಬಂಧಪಟ್ಟವರಾದಷ್ಟು ಶೀಘ್ರವಾಗಿ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಲಬಾರಲ್ಲಿ ಕೈಪಾಡು ಒಕ್ಕೂಟ ಭತ್ತದ ಬೆಳೆಯನ್ನು ಇನ್ನಷ್ಟು ಪ್ರದೇಶಗಳಿಗೆ ವಿಸ್ತರಿಸಲು ಯೋಜನೆ ರೂಪಿಸುತ್ತಿದೆ. ಪ್ರಸ್ತುತ ವರ್ಷ ಕೈಪಾಡ್ 1200 ಹೆಕ್ಟರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಕಾರ್ಯ ಆರಂಭಿಸಿದೆ. ಈ ಕುರಿತು ಒಂದು ವರದಿ. ಮಲಬಾರಿನಲ್ಲಿ ಕೈಪಾಡು ಬೆಳೆ ಹರಡಲು ಕೃಷಿ ಇಲಾಖೆ ಯೋಜನೆ ರೂಪಿಸಿದೆ. ಈ ವರ್ಷಕ್ಕೆ ಕೈಪಾಡು 1200 ಹೆಕ್ಟರ್ ಪ್ರದೇಶದಲ್ಲಿ ಭತ್ತ ಬೆಳೆಸುತ್ತಿದೆ. ಫಾರ್ಮರ್ಸ್ ಸೊಸೈಟಿ ಅಡಿಯಲ್ಲಿ ಮೊಳಕೆ ಕೃಷಿ ಮಾಡಲು ನೆಲವನ್ನು ಸಿದ್ಧಪಡಿಸಲು ಆರಂಭಿಸಲಾಗಿದೆ. ಕೈಪಾಡಲ್ಲಿ ಉಪ್ಪಿನಂಶ ಇರುವ ಪ್ರದೇಶದಲ್ಲಿ ಸಾಮಾನ್ಯ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗದ ಭೂ ಪ್ರದೇಶಗಳಲ್ಲಿ ಬೀಜಗಳನ್ನು ಬಿತ್ತನೆ ಮಾಡುತ್ತಿದೆ ಕೈಪಾಡು ಒಕ್ಕೂಟ. ಕಣ್ಣೂರು, ಕಾಸರಗೋಡು ಹಾಗೂ ಕಲ್ಲಿಕೋಟೆ ಜಿಲ್ಲೆಗಳಲ್ಲಿ 21 ಪಂಚಾಯತ್ಗಳಲ್ಲಿ ಕೈಪಾಡು ಕೃಷಿ ಮಾಡುತ್ತಿದೆ. 3 ಜಿಲ್ಲೆಗಳಲ್ಲಿ ಕೈಪಾಡು ಬೆಳೆಗಳಿಗೆ ಸೂಕ್ತವಾದ 4100 ಹೆಕ್ಟೇರ್ ಭೂಮಿ ಇದೆ. ಕಳೆದ ವರ್ಷವಷ್ಟೇ 800 ಹೆಕ್ಟೇರ್ ಕೃಷಿ ಮಾಡಲಾಗಿತ್ತು. ಮಲಬಾರ್ ಕೈಪಾಡು ಫಾರ್ಮರ್ ಸೊಸೈಟಿಯ ನೇತೃತ್ವದಲ್ಲಿ ಇಪ್ಪೋ 3 ಜಿಲ್ಲೆಗಳಲ್ಲಿ 3 ಯೂನಿಟ್ಗಳು 3 ಜಿಲ್ಲೆಗಳಲ್ಲೂ ಅದು ಅವರುಡೆ ಸಬ್ ಯೂನಿಟ್ಗಳಾಗಿ ಪ್ರವರ್ತಿಸಿಕೊಂಡು ಕೈಪಾಡು ಕೃಷಿ ವ್ಯಾಪನವು നടന്നുകൊണ്ടിരിക്കുകയാണ്. നമ്മുടെ ആത്യന്തികമായ ലക്ഷ്യം എന്നത് കൈപ്പാട് മേഖലയായ ജൈവ മേഖലയിൽ നിന്ന് കൈപ്പാട് അരിയുടെ ഉൽപ്പാദനം വർദ്ധിപ്പിക്കുകയും അതിലൂടെ കർഷകരുടെ ആരോഗ്യവും അതോടൊപ്പം തന്നെ അതിൻ്റെ നല്ല വിലയിലൂടെ ചെറുകിട നാമമാത്ര കർഷകരുടെ ജീവിത നിലവാരം വർദ്ധിപ്പിക്കുക എന്നുള്ളതും കൂടിയാണ്. കൈപ്പാട് ഒക്കൂട്ടത്തടിയിലെ സുമാറു 970 ರೈತರು കൃഷിയിൽ തുടങ്ങിയിട്ടുണ്ട്. 2014 ಕೈಪಾಡ ಅಕ್ಕಿಗೆ ಭೌಗೋಳಿಕ ಸ್ಥಾನಮಾನ ನೀಡಲಾಗಿದೆ. ಫಾರ್ಮಸಿ ಕೌನ್ಸಿಲ್ನ ಮುಂದಾಳತ್ವದಲ್ಲಿ ಆಂಟಿಬಯೋಟಿಕ್ ಕಾರ್ಯಾಗಾರ ನಡೆಯಿತು. ಕಾಂಜಂಗಡಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾದರು. ಆಂಟಿಬಯೋಟಿಕ್ನ ದುರುಪಯೋಗದ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸುವ ಸಲುವಾಗಿ ಫಾರ್ಮಸಿ ಕೌನ್ಸಿಲ್ನ ಮುಂದಾಳತ್ವದಲ್ಲಿ 1 ವರ್ಷದವರೆಗಿರುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಪ್ರಯುಕ್ತ ಆಂಟಿಬಯೋಟಿಕ್ ಕಾರ್ಯಾಗಾರ ಆಲಮಿಪಳ್ಳಿ ಲಕ್ಷ್ಮೀನಗರ ಅಂಗನವಾಡಿ ಹಾಲಲ್ಲಿ ನಡೆಯಿತು. ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ನ ಅಧ್ಯಕ್ಷ ನವೀನ್ ಚಂದ್ ತರಗತಿಯನ್ನು ಉದ್ಘಾಟಿಸಿದರು. ಈ ಮರುನ್ನುಗಳ ಉಪಯೋಗವೂ ಅದಕ್ಕೆ ದುರುಪಯೋಗವೂ ಒಕ್ಕೆ ತನ್ನೆ
അത് കൃത്യമായ രീതിയിൽ ജനങ്ങളുടെ മുമ്പാകെ അവതരിപ്പിക്കാനും അതിൻ്റെ കാര്യങ്ങൾ പഠിപ്പിക്കാനുമുള്ള അവകാശം ഫാർമസിസ്റ്റുമാർക്കാണ്. മറ്റാർക്കും ഇതിനെക്കുറിച്ച് അറിയില്ല എന്നുള്ളതാണ് വസ്തുതാപരമായിട്ട് നമുക്ക് മനസ്സിലാക്കാൻ കഴിഞ്ഞിട്ടുള്ളത്. എന്താണ് ഒരു മരുന്ന്, ഇതും കൂടി നമുക്ക് ഇതിൽ പറഞ്ഞു കൊടുക്കാൻ കഴിയണം. അതുപോലെ ആൻറ്റിബയോട്ടിക് എന്തിനൊക്കെ ഉപയോഗിക്കണം, അത് ഒരു കോഴ്സ് കംപ്ലീറ്റ് ചെയ്തിട്ടില്ലെങ്കിൽ എന്താണ്, അല്ലെങ്കിൽ അത് കൂടുതൽ കഴിച്ചാൽ എന്ത് സംഭവിക്കും, ഒരു മരുന്ന് കഴിക്കുമ്പോൾ ശ്രദ്ധിക്കേണ്ട കാര്യങ്ങൾ എന്തൊക്കെ, ഇതൊക്കെ നമുക്കറിയാം. പേഷ്യൻ്റ് കൗൺസിലിംഗ് എന്നുള്ള രീതിയിൽ നമ്മുടെ മെഡിക്കൽ ഷോപ്പുകളിലോ ആശുപത്രിയിലോ ഒക്കെ തന്നെ പ്രവർത്തിക്കുന്ന ഫാർമസിസ്റ്റുമാർ ചെയ്തു കൊടുക്കേണ്ടതാണ്. ഫാർമസി കൌൺസിലിന സദസ്യ പി അനിൽകുമാർ അധ്യക്ഷത വഹിച്ചു. രാജ്യ ഉപാധ്യക്ഷ ടി സതീഷ് തരഗത്യം നടത്തിക്കൊട്ടു. വാർഡ് കൌൺസിലർ പി കെ സുമയ്യ, പ്രിയംവദ, സജിത് കുമാർ, സി വിനോദ് കുമാർ മുതലായവർ മാത്രമാടിതു. കൊനെഗെ മത്തൊമ്മെ വാർത്തകള മുഖ്യാംശങ്ങളും. ಗೆಲುವಿನ ನಂತರವೂ ಕಾಂಗ್ರೆಸ್ ಬಣಗಳ ಮಧ್ಯೆ ತೀವ್ರ ತಿಕ್ಕಾಟ. ಅಧ್ಯಕ್ಷರ ಪರವಿರೋಧವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವ ವಾಗ್ವಾದ ಮುಂದುವರಿಸಿದರೆ ಎಲ್ಲಾ ವಿಷಯಗಳನ್ನು ಬಹಿರಂಗಪಡಿಸಬೇಕಾದೀತೆಂದು ಸಂಸದ ಉನ್ನಿತಾನ್ ಎಚ್ಚರಿಕೆ. ಬೆದ್ರಡ್ಕದಲ್ಲಿರುವ ಬಿಎಚ್ಇಎಲ್ನ ಷೇರು ವಹಿಸಿಕೊಳ್ಳಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್. ವಿಧಾನಸಭೆಯಲ್ಲಿ ಕೈಗಾರಿಕೋದ್ಯಮ ಸಚಿವ ಇಪಿ ಜಯರಾಜನ್ ಹೇಳಿಕೆ. ಮುಗ್ರಾಲ್ಪುತ್ತೂರು ಕುಟುಂಬ ಆರೋಗ್ಯ ಕೇಂದ್ರದಲ್ಲಿ ಇ ಹೆಲ್ತ್ಗೆ ಚಾಲನೆ. ಪಂಚಾಯತ್ನಲ್ಲಿ ಎಲ್ಲರನ್ನೂ ಇ ಹೆಲ್ತ್ ಯೋಜನೆಗೆ ಸೇರಿಸಲು ಗುರಿ. ಕ್ರಷರ್ ಕೋರೆ ವಿರುದ್ಧ ಸಂಸದ ರಾಜಮೋಹನ್ ಉನ್ನಿತಾ ನೀಡಿರುವ ಹೇಳಿಕೆ ಖಂಡನಾರ್ಹ. ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಕರೆದು ಹೇಳಿಕೆ. ಕಾಂಕ್ರೀಟ್ ಕಾಮಗಾರಿ ಪೂರ್ಣಗೊಂಡ ಕಾಸರಗೋಡ್ ಫೋರ್ಟ್ ರಸ್ತೆ ಸಾರ್ವಜನಿಕರಿಗೆ ಅರ್ಪಣೆ. ನಗರಸಭಾ ಕೌನ್ಸಿಲರ್ ನಡೆಸಿದರು ಉದ್ಘಾಟನಾ ಕಾರ್ಯ. ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠಗೊಳಿಸಲು ಸೇವಾದಳ ಕಾರ್ಯಕರ್ತರು ಜನಪರ ವಿಷಯಗಳನ್ನು ವಹಿಸಿಕೊಳ್ಳಬೇಕೆಂದು ಡಿಸಿಸಿ ಅಧ್ಯಕ್ಷ ಹಕೀಂ ಕುನಿಲ್ ಕರೆ. ಕಾಂಜಂಗಾಡಲ್ಲಿ ನಡೆಯಿತು ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಸಭೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.